ಮಾನ್ಯ ಸಭಾಧ್ಯಕ್ಷರೇ, ನಡೆದಂಥ ಘಟನೆ ಬಗ್ಗೆ ಎಲ್ಲರೂ ಕೂಡ ವಿವರವನ್ನು ಹೇಳಿದ್ದಾರೆ. ಕೊಲೆಗಳು ಬೇರೆ ಬೇರೆ ಕಾರಣಕ್ಕಾಗಿ ಆಗ್ತವೆ, ಆಸ್ತಿಗಾಗಿ, ಹಣಕ್ಕಾಗಿ, ಹೆಣ್ಣಿಗಾಗಿ ಹಲವಾರು ಕೊಲೆಗಳು ಹಲವಾರು ಪ್ರಸಂಗದಲ್ಲಿ ಆಗ್ತವೆ. ಆವೇಶದಲ್ಲಿ ಕೊಲೆ ಆಗಿದ್ದನ್ನು ನಾವು ನೋಡಿದ್ದೇವೆ. ಆದರೆ ಈ ಒಂದು ಘಟನೆ ಏನಿದೆ, ಇದು ಕೋಲ್ಡ್ ಬ್ಲಡೆಡ್ ಮರ್ಡರ್, ಪೂರ್ವ ನಿಯೋಜಿತವಾಗಿ ಪ್ಲ್ಯಾನ್ ಮಾಡಿ ಸಮಯವನ್ನು ಸಾಧಿಸಿ ಪೂರ್ವ ನಿಯೋಜಿತವಾದಂಥ ಕೊಲೆ. ಯಾಕೆ ಮಾತನ್ನು ಹೇಳ್ತೀನಿ ಅಂದರೆ, ಸಾಮಾನ್ಯವಾಗಿ ಯಾವುದೋ ಒಂದು ಕೊಲೆ ಘಟನೆ ನಡೆದಾಗ ಅದನ್ನು ಕೊಲೆ ಮಾಡಿ ಓಡಿ ಹೋಗಿರುವಂಥದ್ದು ಅಥವಾ ಸಾಕ್ಷಿ ಇಲ್ದಂಗೆ ಮಾಡಿರುವಂಥದ್ದು ನಾವು ನೋಡಿದ್ದೀವಿ. ಕೊಲೆ ಮಾಡಿದ ರೀತಿ, ಕೊಲೆ ನಂತರ ಆ ಒಂದು ಅತ್ಯಂತ ಪೈಶಾಚಿಕವಾಗಿರುವಂಥ ಕೃತ್ಯ, ಅದು ಜೈನ ಮುನಿಗಳಿಗೆ, ಇವೆಲ್ಲವನ್ನು ಕೂಡ ನಾವು ಸಾಂದರ್ಭಿಕವಾಗಿ ನೋಡಬೇಕಾಗ್ತದೆ. ಮೊಟ್ಟ ಮೊದಲನೇದಾಗಿ ಪರಮ ಪೂಜ್ಯರು ಜೈನ ಮುನಿಗಳು ಯಾವ ರೀತಿ ಇರ್ತಾರೆ ಅನ್ನೋದು ನಾವೆಲ್ಲರೂ ಕೂಡ ಗೊತ್ತಿದೆ. ಯಾರಿಗೂ ಕೂಡ ಮನಸ್ಸು ನೋವಂಗೆ ಮಾತನಾಡೋದಿಲ್ಲ ಸುದ್ದ, ಎಲ್ಲ ತ್ಯಾಗ ಈಗ ಒಂದು ಕಡೆ. ಸಾಮಾನ್ಯವಾಗಿ ಎಲ್ಲಿ ವಿವಾದ ಆಗ್ತದೆ, ಎಲ್ಲಿ ಜಗಳ ಆಗ್ತದೆ, ಮಾತುಗಳು ಬಿರುಸಿದ್ದಾಗ ಜಗಳಗಳಾಗ್ತವೆ. ಆ ಜೈನ ಮುನಿಗಳು ಎಂದೂ ಕೂಡ ಯಾರ ಬಗ್ಗೆನೂ ಕೂಡ ದ್ವೇಷದ ದೂರ ಉಳಿತು, ಬಿರುಸಿನ ಮಾತು ಕೂಡ ಆಡಲ್ಲ. ಅಂಥ ಮುನಿಗಳನ್ನು ಕೊಲೆ ಆಗ್ತದೆ ಅಂತಂದರೆ ನಾವು ಇದನ್ನು ಏನೋ ಜೈನ ಮುನಿಗಳ ಕೊಲೆ ಆಯಿತು, ಇದೊಂದು ಹಲವಾರು ಕೊಲೆಗಳಲ್ಲಿ ಒಂದು ಅಂತ ತಿಳ್ಕೊಂಡ್ರೆ ಬಹುತೇಕವಾಗಿ ನಾವು ಈ ಸದನದಲ್ಲಿರೋದಕ್ಕೆ, ಈ ಸಮಾಜದಲ್ಲಿರೋದಕ್ಕೆ ನಾವು ಯಾರೂ ಕೂಡ ಅಯೋಗ್ಯರಿಲ್ಲ ಅನ್ನೋಂಥದ್ದನ್ನ ಹೇಳಕ್ಕೆ ಇಚ್ಛಪಡ್ತೀವಿ. ಇಷ್ಟು ದೊಡ್ಡ ವ್ಯವಸ್ಥೆ ಇದೆ, ಸರ್ಕಾರ ಅನ್ನುವಂಥ ವ್ಯವಸ್ಥೆ ಇದೆ, ಪೊಲೀಸ್ ಅನ್ನುವಂಥ ವ್ಯವಸ್ಥೆ ಇದೆ, ಆಧುನೀಕರಣವಾಗಿರುವಂಥ ತನಿಖೆ ಮಾಡುವಂಥ ವ್ಯವಸ್ಥೆ ಇದೆ, ಇಂಟೆಲಿಜೆನ್ಸ್ ಇದೆ, ಎಲ್ಲವೂ ಇದ್ದೂ ಕೂಡ ಕೊಲೆ ಆದ ರೀತಿ, ಕೊಲೆ ನಡೆದ ಮೇಲೆ ಜೈನ ಮುನಿಗಳ ದೇಹವನ್ನು ತುಂಡರಿಸಿ ಮಾಡಿರುವಂಥ ರೀತಿ, ಅದಾದ ಮೇಲೆ ಪೊಲೀಸರು ತನಿಖೆ ಆಗಿರುವಂಥ ರೀತಿಯನ್ನು ನೋಡಿದಾಗ, ಮೂರನ್ನು ನೋಡಿದಾಗ ಇದರ ಹಿಂದೆ ಭಾಳ ದೊಡ್ಡ ಹಿನ್ನೆಲೆ ಇದೆ. ಭಾಳ ಯೋಚನೆಯನ್ನು ಮಾಡಿ ನಾನು ಹೇಳದಂತೆ ಕೋಲ್ಡ್ ಬ್ಲಡೆಡ್ ಮರ್ಡರ್ ಆಗಿದೆ. ನಾವು ಯಾರಾದರೂ ಯೋಚನೆ ಮಾಡ್ಬೋದಾ, ಒಬ್ಬ ಮುನಿಯನ್ನು ಎಲೆಕ್ಟ್ರಿಕ್ ಶಾಕ್ ಕೊಟ್ಟು ಕೊಲ್ಲಬೇಕು ಅನ್ನುವಂಥದ್ದು, ಸಿಟ್ಟು ಬಂದಾಗ ಕೊಲೆಗೆ ಬೇರೆ ಬೇರೆ ರೀತಿ ಆಗ್ತದೆ. ಎಲೆಕ್ಟ್ರಿಕ್ ಶಾಕ್ ಕೊಟ್ಟು ಕೊಲ್ಲಬೇಕು ಅಂದರೆ ಎಷ್ಟು ಯೋಚನೆ ಮಾಡಿರ್ಬೋದು ಅವರು, ಎಷ್ಟು ಸಮಯ ತೆಗೆದುಕೊಂಡಿರ್ಬೋದು, ಮತ್ತು ಹೆಂಗೆ ಸಮಯವನ್ನು ಸಾಧಿಸಿರ್ಬೋದು ಅವರು ಯಾರು ಇಲ್ದಾಗ. ಮತ್ತು ಮುನಿಗಳಿಗೆ ಎಲೆಕ್ಟ್ರಿಕ್ ಶಾಕ್ ಕೊಡ್ಬೇಕಾದ್ರೆ ಯಾವ ರೀತಿ ವ್ಯವಸ್ಥೆಗಳನ್ನು ಅವ್ರು ಮಾಡ್ಕೊಂಡಿರ್ಬೋದು ಅಂದರೆ, ಮುನಿಗಳ ಇರುವಂಥ ಸ್ಥಳಕ್ಕೆ ಅತ್ಯಂತ ಭಾಳ ಹತ್ತಿರ ಇರೋರೇ ಮಾಡಿದ್ದಾರೆ. ನಂಬರ್ ಒನ್, ಅಲ್ಲಿರುವಂಥ ವ್ಯವಸ್ಥೆಗಳನ್ನು ತಿಳ್ಕೊಂಡವರೇ ಮಾಡಿದ್ದಾರೆ. ಆ ಒಂದು ವ್ಯವಸ್ಥೆ ಮಾಡುವಂಥ ಒಂದು ಏನು ಟ್ರಸ್ಟ್ ಇದೆ, ಆ ಟ್ರಸ್ಟ್ನವ್ರು ಹೇಳೋ ಪ್ರಕಾರ ಅಲ್ಲಿ ಯಾವುದೇ ರೀತಿಯ ಮುನಿಗಳಿಗೆ ಮತ್ತು ಅವನು ಮೊದಲನೇ ಆರೋಪಿ ಇದ್ದಾನೆ ನಾರಾಯಣ ಮಾಳಿಯ, ಅವನಿಗೆ ಯಾವುದೇ ಹಣಕಾಸಿನ ವ್ಯವಹಾರ ಇರಲಿಲ್ಲ. ಆದರೆ ಅಲ್ಲಿ ಏನೇನೋ ಕನ್ಸ್ಟ್ರಕ್ಷನ್ ಆಗ್ತಾಯಿತ್ತು ಇನ್ನೊಂದಿತ್ತು, ಆ ಟ್ರಸ್ಟ್ ಮತ್ತು ಅವನ ಜೊತೆಗೆ ವ್ಯವಹಾರ ಇತ್ತು, ಮುನಿಗಳಿಗೆ ಏನೂ ಸಂಬಂಧ ಇರಲಿಲ್ಲ. ಆದ್ದರಿಂದ ಆ ಹಣಕಾಸಿನ ವ್ಯವಹಾರವೇ ಬೇರೆ, ಅದು ಟ್ರಸ್ಟ್ನವ್ರು ಕೊಟ್ಟಿರ್ಬೋದು ದುಡ್ಡು, ಕೆಲಸಕ್ಕೆ ಕೊಟ್ಟಿರ್ಬೋದು, ಇನ್ನೊಂದಕ್ಕೆ ಕೊಟ್ಟಿರ್ಬೋದು, ಅದು ಹಣಕಾಸಿನ ವ್ಯವಹಾರವೇ ಬೇರೆ. ಮುನಿಗಳ ಹತ್ಯೆ ಯಾಕಾಯಿತು, ಇದಕ್ಕೂ ಅದಕ್ಕೆ ಹಣಕಾಸಿನ ವ್ಯವಹಾರಕ್ಕೂ ಮುನಿಗಳಿಗೆ ಸಂಬಂಧ ಇಲ್ಲದನ್ನು ಮುನಿಗಳ ಹತ್ಯೆ ಯಾಕಾಯಿತು, ಇದು ತನಿಖೆಯ ಮೂಲ. ಇದನ್ನು ಪೊಲೀಸರು ಮಾಡದೆ ಭಾಳ ಸುಲಭವಾಗಿ ಭಾಳ ಬೇಗ ಮಾಡಿದ್ದಾರೆಲ್ಲ ಮಾಡಿದ್ದಾರೆ ನಾವು ಒಪ್ಕೊಳ್ತೇವೆ.
ಬರ್ವೆಲ್ಲ ಹಾಕಿದ್ದನ್ನು ತೆಗೆಯೋದು ಅಷ್ಟು ಸುಲಭ ಇಲ್ಲ, ಶೋಧನೆ ಮಾಡೋದು ಸುಲಭ ಇಲ್ಲ, ಅದನ್ನು ಶೀಘ್ರವಾಗಿ ಮಾಡಿದ್ದಾರೆ ಅದನ್ನು ಒಪ್ಕೊಳ್ತೇನೆ. ಆದರೆ ಮುನಿಗಳ ಹತ್ಯೆ ಯಾಕಾಯ್ತು ಅನ್ನೋಂಥ ಮೂಲವನ್ನು ಮಾಡ್ದೇ ಪೊಲೀಸ್ ಆಫೀಸರ್ಸು ಇಷ್ಟು ಬೇಗನೆ ಕನ್ಕ್ಲೂಷನ್ ಬರೋದಿದೆಯಲ್ಲ. ಒಬ್ಬ ಆರೋಪಿ ಸಿಕ್ಕಿದ್ದಾನೆ ನಿಜ, ಇನ್ನೊಬ್ಬ ಆರೋಪಿಯನ್ನು ಮುಚ್ಚಿಡುವಂಥ ಪ್ರಯತ್ನಗಳನ್ನು ಮಾಡಿದರು. ಯಾವಾಗ ಎಲ್ಲರೂ ಕೂಡ ಅದ್ರ ಬಗ್ಗೆ ಮಾತನಾಡೋಕ್ಕೆ ಶುರು ಮಾಡಿದರು, ಆಮೇಲೆ ಎರಡನೇ ಆರೋಪಿಯನ್ನು ಸೇರಿಸಿದರು. ಇದರ ಜೊತೆಗೆ ಆಗಲೇ ಅವರು ಕನ್ಕ್ಲೂಷನ್ ಬಂದುಬಿಟ್ಟಿದ್ದಾರೆ. ಅಲ್ಲಿ ಎಸ್ ಪಿ ಪತ್ರಿಕಾಗೋಷ್ಠಿಯಲ್ಲಿ ನಾವು ಸಾಲ್ವ್ ಮಾಡಿಬಿಟ್ಟು, ಇದನ್ನು ಹಣಕಾಸಿನ ವ್ಯವಹಾರ ಇತ್ತು, ಅದಕ್ಕೆ ಮರ್ಡರ್ ಆಯಿತು, ಭಾಳ ಸುಲಭವಾಗಿ ಮುಗಿಸ್ಬಿಟ್ರು ಇದನ್ನು. ಇಲ್ಲಿ ಬಂದಿರುವಂಥದ್ದು ವಿಚಾರ, ಇವತ್ತು 9 ತುಂಡನ್ನು ಮಾಡಿ ಬೋರ್ವೆಲ್ಗೆ ಹಾಕಬೇಕಾದ್ರೆ ಎಷ್ಟು ಸಮಯ ಹಿಡಿದಿರ್ಬೋದು? ಮರ್ಡರ್ ಆಗಿರುವಂಥ ಸ್ಥಳ ಎಲೆಕ್ಟ್ರಿಕ್ ಶಾಕ್ನಿಂದ ಅಲ್ಲಿಗೆ ತೆಗೆದುಕೊಂಡು ಹೋಗಿರುವಂಥದ್ದಕ್ಕೆ ಎಷ್ಟು ಡಿಸ್ಟೆನ್ಸ್ ಇದೆ? ಒಬ್ಬರೇ ತೊಗೊಂಡೋಗಕ್ಕೆ ಸಾಧ್ಯನಾ? ಇಬ್ಬರೇ ಸೇರಿ ಮಾಡೋಕ್ಕೆ ಸಾಧ್ಯನಾ? ಎಷ್ಟು ಸಮಯ ತೊಗೊಂಡಿರ್ಬೋದು? ಇಬ್ಬರಿಂದನೇ ಮಾತ್ರ ಸಾಧ್ಯನಾ ಇದು? ವೆಹಿಕಲ್ಲು ಅದು ಟ್ರಾನ್ಸ್ಪೋರ್ಟೇಷನ್ ಹೆಂಗೆ ಮಾಡಿದರು, ಯಾವ ವೆಹಿಕಲ್ ಯೂಸ್ ಮಾಡಿದರು, ಆಮೇಲೆ ಅಲ್ಲಿ ಆ ದೇಹ ಹೋಗದಿದ್ದಾಗ ಸೀರೆ ಮತ್ತು ಇತರ ಬಟ್ಟೆಗಳನ್ನು ಉಪಯೋಗ ಮಾಡಿಕೊಂಡು ಆ ಬೋರ್ವೆಲಲ್ಲಿ ಹಾಕೋ ಪ್ರಯತ್ನ ಮಾಡಿದರು, ಇದಕ್ಕೆಲ್ಲ ಯಾರು ತಯಾರಿ? ಇದರ ಹಿಂದೆ ಇನ್ನೂ ಭಾಳಷ್ಟು ಜನ ಇದ್ದಾರೆ ಅಂತ ನನ್ನ ವಿಚಾರ. ಇದರಿಂದ ಭಾಳ ಜನ ಇದ್ದಾರೆ, ಭಾಳ ದಿವಸದಿಂದ ಇದು ಒಂಥರ ಕಾನ್ಸ್ಪಿರಸಿ ನಡೆದಿದೆ, ಈ ಸಮಯವನ್ನು ಸಾಧಿಸಿ ಈ ಕೆಲಸವನ್ನು ಮಾಡಿದ್ದ. ಮತ್ತು ಮಾಡಿದ ಮೇಲೂ ಕೂಡ ಈ ಡಿಫೆನ್ಸ್ ಏನಾಗಬೇಕನ್ನುವಂಥ ಪೂರ್ವಭಾವಿ ವಿಚಾರವನ್ನು ಮಾಡಿ ಹಣಕಾಸಿನ ವ್ಯವಹಾರ ಇತ್ತು ಅಂತಂದು ಒಂದಿಬ್ಬರ ಮೇಲೆ ಹಾಕಿ ಇಡೀ ಈ ಕೊಲೆ ಹಿನ್ನೆಲೆಯನ್ನು ಮುಚ್ಚಿಡುವಂಥ ಪ್ರಯತ್ನ ಇವತ್ತು ನಡೀತಾ ಇದೆ. ನಾನು ಜೈನ ಧರ್ಮದ ಬಗ್ಗೆ ಅವರ ಅಹಿಂಸಾ ಮಾರ್ಗದ ಬಗ್ಗೆ ಎಲ್ಲ ನಾನು ಮಾತಾಡೋಕ್ಕೆ ಹೋಗೋದು, ಅದ್ರ ಬಗ್ಗೆ ನಮಗೆಲ್ಲರೂ ಕೂಡ ಗೊತ್ತಿದೆ, ನಾವೆಲ್ಲ ಅದರ ಬಗ್ಗೆ ಭಾಳಷ್ಟು ಭಕ್ತಿ ಮತ್ತು ಅಭಿಮಾನದಿಂದ ಇದ್ದವರು ನಾವೆಲ್ಲ. ಆದರೆ ಯಾವುದೇ ಪ್ರೊವೊಕೇಷನ್ ಮಾಡದಿರುವಂಥ ಒಂದು ಧರ್ಮ, ಯಾರಿಗೂ ಕೂಡ ಕೆಟ್ಟನ್ನು ಮಾತನಾಡದಿರುವಂಥ ಒಂದು ಧರ್ಮದ ಮುನಿಗಳು ಇವತ್ತು ಈ ರಾಜ್ಯದಲ್ಲಿ ಕೊಲೆಯಾಗಿದೆ ಅಂತ. ಇವತ್ತು ಕಾನೂನು ಸುವ್ಯವಸ್ಥೆ ಹೆದರಿಕೆ ಯಾರಿಗೂ ಇಲ್ಲೇ ಇಲ್ಲ. ನಾವು ಏನಾದರೂ ಮಾಡಿ, ಷಡ್ಯಂತ್ರ ಮಾಡಿ, ಕಾನ್ಸ್ಪಿರಸಿ ಮಾಡಿ, ಮರ್ಡರ್ ಮಾಡಿ, ಅದನ್ನು ತುಂಡುಗಳನ್ನು ಮಾಡಿ ಬೋರ್ವೆಲಲ್ಲಿ ಹಾಕ್ತೀವಿ ಅನ್ನುವಂಥ ಧೈರ್ಯ ಯಾವಾಗ ಬರ್ತದೆ ಒಬ್ಬ ಮನುಷ್ಯನಿಗೆ? ಆವೇಶದಲ್ಲಿ ಇನ್ನೊಂದರಲ್ಲಿ ಕೊಲೆನಾಗಿಲ್ಲ ಅಂತ ನಾವು ಹೇಳೋದಲ್ಲ, ಆದರೆ ಏನೂ ಇಲ್ಲದೇ ಇಷ್ಟು ಧೈರ್ಯ ಯಾವಾಗ ಬರ್ತದೆ? ಅಲ್ಲಿರುವಂಥ ಸ್ಥಳೀಯ ಪೊಲೀಸರು, ಅಲ್ಲಿರುವಂಥ ವ್ಯವಸ್ಥೆ, ರಾಜ್ಯದಲ್ಲಿರುವಂಥ ವ್ಯವಸ್ಥೆ ಬಗ್ಗೆ ಯಾವುದೇ ಭಯನೇ ಇಲ್ಲ, ಭಯನೇ ಇಲ್ಲ. ಈ ವಾತಾವರಣ ಇವತ್ತು ರಾಜ್ಯದಲ್ಲಿದೆ.